ಹಾಲಿ ಶಾಸಕ ಸುಬ್ಬಾರೆಡ್ಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಲಿ, ನಾನು ನಿಲ್ತೇನೆ, ಯಾರು ಗೆಲ್ಲುತ್ತಾರೋ ಅವರು ಕಾಂಗ್ರೆಸ್ ಪಕ್ಷ ಸೇರಲಿ ಅಂತ ಮಾಜಿ ಶಾಸಕ ಎನ್ ಸಂಪಂಗಿ ಸವಾಲು ಹಾಕಿದ್ದಾರೆ. ಅಲ್ಲದೆ ರಾಜಕೀಯವಾಗಿ ಸಂಸದ ವೀರಪ್ಪ ಮೊಯ್ಲಿಗೆ ಪುನರ್ಜನ್ಮ ನೀಡಿದ ಈ ಕ್ಷೇತ್ರಕ್ಕೆ ಹಾಗೂ ನನಗೆ ಮೋಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಕ್ಷಣದಿಂದಲೂ ಟಿಕೆಟ್ ವಂಚಿತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕ ಎನ್ ಸಂಪಂಗಿ ಕೂಡ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ವಂಚಿತರಾಗಿದ್ದು ಸಂಸದ ವೀರಪ್ಪ ಮೊಯ್ಲಿ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ತಮ್ಮ ನಿವಾಸದಿಂದ ಜಾಥಾದ ಮೂಲಕ ಅಂಬೇಡ್ಕರ್ ಪುತ್ಥಳಿ ಬಳಿ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಆಗಮಿಸಿ ಮಾಲಾರ್ಪಣೆ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯವಾಗಿ ಸಂಸದ ವೀರಪ್ಪ ಮೊಯ್ಲಿಗೆ ಪುನರ್ಜನ್ಮ ನೀಡಿದ ಕ್ಷೇತ್ರಕ್ಕೆ ಹಾಗೂ ನನಗೆ ಮೋಸ ಮಾಡಿದ್ದಾರೆ. ಅಲ್ಲದೆ ತಂದೆ ಸಮಾನವಾಗಿರುವ ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ದೂರಿದರು. ಇನ್ನು ಹಾಲಿ ಶಾಸಕ ಸುಬ್ಬಾರೆಡ್ಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಲಿ, ನಾನು ನಿಲ್ತೇನೆ, ಯಾರು ಗೆಲ್ತಾರೋ ಅವರು ಕಾಂಗ್ರೆಸ್ ಪಕ್ಷ ಸೇರಲಿ ಅಂತ ಸವಾಲು ಹಾಕಿದರು. ನಿಷ್ಠಾವಂತನಾಗಿ 30 ವರ್ಷ ನಾನು ಕಾಲೇಜು ವಿದ್ಯಾಭ್ಯಾಸ ಕಾಂಗ್ರೆಸ್ನಿಂದ ಹಿಡಿದು ಅಡ್ವೊಕೇಟ್ ಆಗಿ, ಸೆನೆಟ್ ಮೆಂಬರ್ ಆಗಿ, ಸಿಂಡಿಕೇಟ್ ಮೆಂಬರ್ ಆಗಿ, ACC ಸದಸ್ಯನಾಗಿ, ಕರ್ನಾಟಕ ಪ್ರದೇಶದ ಜನರಲ್ ಸೆಕ್ರೆಟರಿ ಆಗಿ ಇಷ್ಟು ಕೆಲಸ ಮಾಡಿದರೂ ಕೇವಲ ನೀರು ಕೊಡೋನಿಗೆ ಬಿಟ್ಟು ಬೀರ್ ಕೊಡೋರಿಗೆ ಇವತ್ತು ಮಣೆ ಹಾಕಿದ್ದಾರೆ ಅಂದರೆ ನಗೋಗ್ತಾ ಇದೆ. ಪಟ್ಟಿಯಲ್ಲಿ ಏನಾಗಿದೆ, ಯಾವತ್ತೂ ಅವರು ಕೆಲಸ ಅಂದರೆ ಇಂಥ ಒಂದು ದೊಡ್ಡ ತಪ್ಪು ಮಾಡಿದರೆ ಅವ್ರಿಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ. 22ನೇ ತಾರೀಕುವರೆಗೂ ಟೈಮ್ ಇದೆ, 23ವರೆಗೂ ಟೈಮ್ ಇದೆ. ಪ್ರಶಾಂತ್ ಜನತಾ ಟಿವಿ, ಬಾಗೇಪಲ್ಲಿ.